ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ. ಯಾರಿಗಾದರೂ ಭೂತಕಾಟವಿದ್ರೆ, ಜೀವ ಭಯವಿದ್ರೆ ಅಂಥವರಿಗೆ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳಲಾಗುತ್ತೆ. ಅಲ್ಲಿ ಸಿಗುವ ಕೇಸರಿ ಸಿಂಧೂರವನ್ನು ಮನೆಗೆ ತಂದು ಪ್ರತಿದಿನ ಸ್ನಾನದ ಬಳಿಕ ಅದನ್ನು ಹಚ್ಚಿಕೊಳ್ಳಲು ಹೇಳಲಾಗುತ್ತೆ. ಇದರಿಂದ ಎಲ್ಲ ರೀತಿಯ ಭಯ ಹೋಗಿ ಧೈರ್ಯ ಬರುತ್ತೆ ಅನ್ನೋ ನಂಬಿಕೆ ಇದೆ. ಹಾಗಾದರೆ ಯಾಕೆ ಹನುಮಂತನಿಗೆ ಕೇಸರಿ ಅರ್ಪಿಸಲಾಗುತ್ತೆ ಅಂತ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ತುಳಸಿದಾಸರು ರಾಮಚರಿತ ಮಾನಸದಲ್ಲಿ ಈ ವಿಷಯದ ಬಗ್ಗೆ ಹೇಳಿದ್ದಾರೆ. ಒಮ್ಮೆ ಹನುಮಂತ ಸೀತಾದೇವಿಯ ಕೋಣೆಗೆ ಹೋದನಂತೆ. ಅಲ್ಲಿ ಸೀತೆ ತನ್ನ ಹಣೆಗೆ ಸಿಂಧೂರವನ್ನು ಹಚ್ಚಿದ್ದನ್ನು ಕಂಡ ಹನುಮಂತ ಇದೇನು ಮಾತೆ ಎಂದು ಕೇಳಿದನಂತೆ. ಅದಕ್ಕೆ ಸೀತೆ, ಇದು ಸಿಂಧೂರ, ಇದನ್ನು ಹಚ್ಚುವುದರಿಂದ ರಾಮನ ಆಯಸ್ಸು ಹೆಚ್ಚುತ್ತೆ ಎಂದು ಹೇಳಿದಳಂತೆ. ಅದಕ್ಕೆ ಹನುಮಂತ, ರಾಮನ ಆಯಸ್ಸು ಹೆಚ್ಚಿಸುವುದಕ್ಕೆ ಸೀತೆ ಚೂರೇ ಚೂರು ಸಿಂಧೂರವನ್ನು ಹಣೆಗೆ ಹಚ್ಚುತ್ತಿದ್ದಾಳೆ, ನಾನು ಇಡೀ ದೇಹಕ್ಕೆ ಸಿಂಧೂರವನ್ನು ಹಚ್ಚುತ್ತೇನೆ, ಇದರಿಂದ ಶ್ರೀರಾಮನ ಆಯಸ್ಸು ಇನ್ನೂ ಹೆಚ್ಚುತ್ತದೆ ಎಂದು ಹೇಳಿ ಹನುಮಂತನ ಇಡೀ ದೇಹಕ್ಕೆ ಸಿಂಧೂರವನ್ನು ಹಚ್ಚಿಕೊಂಡು ಶ್ರೀರಾಮನಿದ್ದ ಸಭೆಗೆ ಹೋಗುತ್ತಾನೆ. ಹನುಮನನ್ನು ನೋಡಿದ ಶ್ರೀರಾಮ, ಏಕೆ ಮೈ ತುಂಬ ಕುಂಕುಮ ಹಚ್ಚಿದ್ದೀ ಎಂದು ಕೇಳುತ್ತಾನೆ. ಅದಕ್ಕೆ ಹನುಮಂತ, ಸ್ವಾಮಿ, ಸೀತಾಮಾತೆ ಹೇಳಿದರು ಸಿಂಧೂರ ಹಚ್ಚುವುದರಿಂದ ನಿಮ್ಮ ಆಯಸ್ಸು ಹೆಚ್ಚುತ್ತದೆ ಎಂದು. ಅದಕ್ಕೆ ನಾನು ನಿಮ್ಮ ಆಯಸ್ಸು ಇನ್ನಷ್ಟು ಹೆಚ್ಚಿಸುವುದಕ್ಕೆ ನನ್ನ ಮೈ ತುಂಬ ಸಿಂಧೂರ ಹಚ್ಚಿದೆ ಎಂದು ಹೇಳುತ್ತಾನೆ. ಅದಕ್ಕೆ ಶ್ರೀರಾಮ ಖುಷಿಯಿಂದ ಹನುಮನನ್ನು ಅಪ್ಪಿಕೊಳ್ಳುತ್ತಾನೆ. ಇನ್ನು ಹನುಮನ ಪ್ರತಿಮೆಗೆ ಸಿಂಧೂರ ಹಚ್ಚುವುದರಿಂದ ಪ್ರತಿಮೆ ಗಟ್ಟಿಮುಟ್ಟಾಗಿ ಇರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.